ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಮುತ್ತೈದೆಯಾಗಿ ಕೊನೆ ತನಕ ಬಾಳು ನಿಮ್ಮ ಉಡಿ ತಗೊಳ್ಳವ ಸಂತೋಷವಾಗಿರವ ಸುಖವಾಗಿರವ ಅಯ್ಯ ಹುಚ್ಚುಡುಗಿ ಯಾಕಳಕತ್ತಿ ಹಂಗೆಲ್ಲ ಅಳಬಾರ್ದವ ಇಲ್ನೋಡು ನಿಮ್ಮ ಅತ್ತಿಗೆ ಬಹಳ ಸೇರ್ತದಂತ ಉಪ್ಪಿನಕಾಯಿ ಮಾಡಿ ಭರಣ್ಯಾಗ ಹಾಕಿ ಚೀಲದಾಗ ಕಟ್ಟಿಟ್ಟಿನಿ ಹೋದ ಕೂಡಲೇ ನಿಮ್ಮ ಅತ್ತಿಗೆ ಹಾಕೊಡು ಮರಿಬೇಡ ನಿಖಿಲ್ ಒಂದು ವೇಳೆ ಈಕೆ ಮರೆತ್ರು ನೀ ನೆನಪು ಮಾಡಪ್ಪ ಅಳ್ಬೇಡ ಸುಮಿ ಅಳ್ಬೇಡ ಆರಾಮಾಗಿರು ಅವಾಗ ಅವಾಗ ಬಂದು ಹೋಗ್ತಿರೋ ಏನ ವೀರೇಂದ್ರ ಯಾಕ ಕಳಕತ್ತೀಯೋ ಅವರೇನು ಬಾಂಬೆ ಬೆಂಗಳೂರು ಅಂತ ದೂರ ಇರ್ತಾರೇನ ಇಲ್ಲಿ ಧಾರವಾಡದಾಗ ಇರ್ತಾರಪ್ಪ ದಿನ ಬಂದು ಹೋಗ್ತಾರೆ ಸಮಾಧಾನ ಒಬ್ಳ ಹೊಂಟಾಳ ಅದ್ರ ಈ ನಮ್ಮ ಕುಕ್ಕಿ ಗ್ಯಾಂಗಿಂದ ಇಬ್ರು ಹೊಂಟಾರ ಆದ್ರೆ ನಾನು ಗಟ್ಟಿ ಮನಸ್ಸು ಮಾಡಿಕೊಂಡು ಸುಮ್ಮನೆ ನಿಂತಿಲ್ಲ ಹೇಳ ಅವಂಗ ಅಳಿಯ ಒಂಟಣ ಅಂತ ಆಳೋ ಏಕೈಕ ಪ್ರಾಣಿ ನಮ್ಮ ಮನೆಯಾಗ ಅದ ನೋಡ್ರಿ ಆದ್ರೂ ಸುಮ್ಮನೆ ನನ್ನ ಮುತ್ತಿನ ಮಗಳದಳ ಆಕೆ ನಮ್ಮ ಮನೆಯಿಂದ ಕಳ್ಸೋದಕ್ಕ ಮನಸ್ಸಾಗವಲ್ದು ಕುಕ್ಕಿ ನೀನ್ ಅಳ್ಬೇಡ ನಿನ್ ಹತ್ರ ನನಗು ಅಳು ಬರ್ತದ ಅಳಗಿಲ್ವಾ ನೀ ಅಳಬೇಡ ಸುಮ್ಮಿರೋ ದಾದಾ ಇಲ್ ನೋಡು ಸುಮ್ಮಿ ಅತ್ತಿ ಮನೆಗೆ ಹೊಂಟಾಳ ಅಂತ ನಮ್ ದಿಯಾ ಹ್ಯಾಂಗ ಅಳ್ಳಿಕತ್ತಳ ನೋಡು ಅತ್ತ್ಯ ಚಲೋ ಹೇಳಿದ್ರಿ ಈಕಿಗೆ ಯಾಕೆ ಅಳು ಬರ್ತದ ಈಕಿ ಒಂದ್ ಕ್ಷಣ ಅಳತಾಳ ಒಂದ್ ಕ್ಷಣ ನಗ್ತಾಳ ಶಶಾಂಕ ಹಂಗ್ಯಾಕೆ ಮಾತಾಡ್ಲಿಕತ್ತಿ ಸುಮ್ ಸುಮ್ಕ ಯಾರ ಅಳ್ತಾರನ ದಿಯಾ ಅಳ್ಬೇಡವ ಸುಮ್ಮನಾಗು ಸುಮ್ಮಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಅನ್ನೋದನ್ನ ನನಗ್ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅದಕ್ಕೆ ಯಾಕೆ ಹೇಳ್ಬೇಕು ಇವಾಗ ಸುಮಿ ಮತ್ತೆ ನಿಖಿಲ್ ಜೀವನ ಪೂರ್ತಿ ಇಲ್ಲೇ ಇರಕ್ಕಾಗ್ತದನ ಇಲ್ಲಲ್ಲ ಹಾಗಂತ ಅಳು ಬರಂಗಿಲ್ಲ ನಮ್ ಸಿಂಡ್ರೆಲ್ಲ ಈಕೆ ಇಷ್ಟ ದಿನ ಒಟ್ಟಿಗೆ ಆಡ್ಯಾರ ಹಾಡ್ಯಾರ ಕುಣದಾರ ಹೀಗೆ ಇದ್ಕಿದ್ದಾಗ ಈಗ ಹೊಂಟಾಳ ಅಂದ್ರ ಆಕಿ ಬೇಸರ ಆಗಂಗಿಲ್ಲ ಏನು ಮಾತಾಡ್ತಿ ಸುಮಿ ಯಾಕೆ ಈ ಮನೇಲಿ ಇರಬಾರ್ದು ಅವಳು ಈ ಮನೆಯೊಳೆ ತಾನೆ
ಹಂಗಲ್ಲ ಅದಿಯಾ, ಸುಮ್ಮಿದು ಲಗ್ನ ಆಗ್ಯದ. ಈಗ ನೀ ಹೆಂಗ್ ನಿಮ್ ತವ್ರ ಮನೆ ಬಿಟ್ಟು ನಿನ್ ಗಂಡನ ಮನೆ ಅಂದ್ರ ನಮ್ಮ ಮನೆಗ್ ಬಂದಿಯಲ್ಲ, ಹಂಗ ಸುಮ್ಮಿನೂ ಆಕಿ ಗಂಡನ ಮನೆಗ್ ಹೊಂಟಾಳ. ಲಗ್ನ ಆದ್ಮೇಲೆ ಎಲ್ಲಾ ಹೆಣ್ಮಕ್ಳು ತಮ್ ತಮ್ ಗಂಡನ ಮನೆಗ್ ಹೋಗಾಕ ಬೇಕು, ಸಂಸಾರ ಮಾಡಾಕ ಬೇಕು. ದಾದಾ, ಕರೆ ಹೇಳ್ಬೇಕಂದ್ರ ನನಗೂ ಈ ಪದ್ಧತಿ ಸೇರಂಗೇ ಇಲ್ಲ. ಅದಕ್ಕ ಸುಮ್ಮಿನ ಲಗ್ನ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ನನಗೂ ಬಹಳ ಅಳು ಬಂದಿತ್ತು. ಅಲ್ಪ ಯಾ ಡಾಕ್ಟರ್ ಮನೆಯಿಂದ ಬಂದಾಗ ನಿಮ್ಗೆ ಅಳು ಬಂದಿತ್ತೀನ ಇಲ್ವಲ್ಲ? ಅಳ್ಕೋತ ಕಳಿಸ್ಕೊಡೋದು ಒಂದ್ ಕಡೆ ಇರ್ತದ, ಲಗ್ನಕ್ಕ ಒಳಗೆ ಕರ್ಕೊಳೋದು ಇನ್ನೊಂದ್ ಕಡೆ ಇರ್ತದ. ಬರೋಬ್ರದ ಮನೆಯಿಂದ ಒಬ್ಬೊಬ್ರೆ ಹೋಗ್ತಾ ಇದ್ರೆ ನನಗೆ ಬೋರ್ ಆಗಲ್ವಾ? ನಾನು ಯಾರ ಜೊತೆ ಟೈಮ್ ಪಾಸ್ ಮಾಡಬೇಕು? ಆಮೇಲೆ ಅದೀವಲ್ವಾ ಸಿಂಡ್ರಲ, ನಾನು ಒಬ್ಬವ ಇದ್ರ ಎಲ್ಲರೂ ಇದ್ದಂಗ, ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ನೋಡ, ಜೋಡಿ ಎಲ್ಲ ಸೇರ್ಕೊಂಡು ಮೋಜು ಮಸ್ತಿ ಮಾಡಿದ್ ಸಾಕು. ಫಾರ್ ಎ ಚೇಂಜ್ ನಿಮಾಗ ಸ್ಟಡಿ ಮಾಡ್ಬೇಕಾಗ್ತದ. ನೀನ್ ಮತ್ತೆ ಮತ್ತೆ ನನ್ ಸ್ಟಡೀಸ್ ಬಗ್ಗೆ ಮಾತಾಡ್ಬೇಡ. ನನಗ್ ಯಾವಾಗ ಹೇಗ್ ಓದ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಮತ್ತೊಂದ್ ಸಲ ನೀನ್ ಇದ್ರ ಬಗ್ಗೆ ಮಾತಾಡ್ದೆ ಅಂದ್ರೆ ನಾನ್ ಇಡೀ ಮರನ್ನ ಕಟ್ಕೊಂಡು ನನ್ ಪಪ್ಪನ್ ಮನೆಗ್ ಹೋಗ್ಬಿಡ್ತೀನಿ. ಏ ದದ್ದಿರಿ ಅಣ್ಣಿನ, ನೀನ್ ಅಲ್ಲಿಗೆ ಹೋದ್ರು ಸಹಿತ ಓದಾಕ ಬೇಕ, ಅದರಿಂದ ತಪ್ಸ್ಕೊಳಕ್ ಆಗಂಗಿಲ್ಲ. ಏ ರಾಜ್ಕುಮಾರ, ಇಂಥ ವ್ಯಾಳ್ಯದಾಗೂ ಜಗಳ ಮಾಡ್ತಿರಲ್ಲ, ಸುಮ್ಮನಿರಕ್ ಆಗಲ್ಲ ನಿಮ್ಗ? ಶಶಾಂಕ, ನೀನ್ ಸ್ವಲ್ಪ ಸುಮ್ಮನಿರು. ಆಕಿ ಹೊಸ್ತಾಗಿ ಮದುವೆ ಮಾಡ್ಕೊಂಡು ನಮ್ಮ ಮನೆಗ್ ಬಂದಾಳ. ಆಕಿಗೆ ಸ್ಟಡಿ ಮಾಡು ಅಂತ ತಲೆ ತಿನ್ನಕ್ ಹೋಗ್ಬೇಡ ನೀನು. ಆಕಿ ನಮ್ಮ ಮನೆಗ್ ಬಂದು ನಮ್ಮೆಲ್ಲಾರ ಜೋಡಿ ಹೆಂಗ್ ಅದಾಳ, ಹೆಂಗ್ ನಡ್ಕೊಳಕತ್ತಾಳ ಅದನ್ ನೋಡು. ಅದನ್ ಬಿಟ್ಟು ಶಿಸ್ತು ಅಂತ ಯಾಕೆ ಬಡ್ಕೋತಿ? ಏ ರಾಜ್ಕುಮಾರ, ಬಹಳ ಸ್ಟ್ರಿಕ್ಟ್ ಮಾಡಿದ್ರ ಕೈ ಕಾಲು ಕಟ್ಟಿ ಒಗ್ದಂಗ ಆಗ್ತದ, ಚಲೋ ಇರಂಗಿಲ್ಲ. ಸುಮ್ನಿರ್ತಿ ಯಾಕೆ? ಯಾವಾಗ ಯಾವ್ದಕ್ಕ ಇಂಪಾರ್ಟೆನ್ಸ್ ಕೊಡ್ಬೇಕು ಅದಕ್ಕೆ ಕೊಡ್ಬೇಕಾಗ್ತದ. ಹಂಗ್ ಕೊಡ್ದಂಗ ಇರತ್ಕ ಈಕ ಹಿಂಗಾಗಲ್ ಇವತ್ತು. ದಿಯಾ, ನಾನೊಂದ್ ಮಾತು ಹೇಳ್ತೇನೆ ಕೇಳು. ನಾವೆಲ್ಲ ತುಂಬ ಕುಟುಂಬದಾಗ ಜೀವನ ಮಾಡ್ದರು, ಅದಕ್ಕ ಸಂಬಂಧಗಳು ಹೆಚ್ಚು ಗಟ್ಟಿ ಆಗವ. ಅದಕ್ಕ ಹೋಗ ಮುಂದ ದುಃಖ ಅವರ ಸಹಜ ಐತಿ. ಆದ್ರೆ ನೀನು ಒಬ್ಬಾಕೆ ಮಗಳದಿ, ದೊಡ್ಡ ಮನೆಯಾಕದಿ. ನೀ ನಮ್ ಜೋಡಿ ಹೊಂದ್ಕೊಂಡಿರೋದು, ಪ್ರೀತಿ ಕೊಟ್ಟಿರೋದು, ಅದಕ್ಕ ನನಗ ನಿನ್ನ ಬಿಟ್ಟು ಹೋಗಕ್ ಮನ್ಸ ಬರವಲ್ತು. ಏ ಸುಮಿ, ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಹೆಣ್ಮಕ್ಳು ಅಳೋದು ಸಹಜ ಅಂತ ನೀನೇ ಹೇಳಿದಿಲ್ಲ. ಆದ್ರೆ ಗಂಡನ ಮನೆ ಹೊಸರು ದಾಟೋಕ್ ಮುಂಚೆ ನಗಕ್ಕೆ ಶುರು ಮಾಡುವ ಆ ಗಂಡನ ಮನೆಯವ್ರನ್ನ ನೀನೇ ನೋಡ್ಕೋಬೇಕು. ನಿನ್ನ ಬಿಟ್ಟರೆ ಅವ್ರನ್ನ ಬೇರೆ ಯಾರು ಕಾಳಜಿ ಮಾಡಬೇಕು? ದಾದಾ, ಸುಮಿ ಹೋಗೋದ್ ಬೇಡ. ನಿಖಿಲ್ ಅಣ್ಣನ ಮತ್ತೆ ಅವ್ರ ಮಮ್ಮಿ ಡ್ಯಾಡಿನ ಎಲ್ಲರನ್ನು ಇಲ್ಲೇ ಕರೆಸ್ಬಿಡಿ. ದಿಯಾ, ಸುಮ್ಮಿ ಮತ್ತು ನಿಖಿಲ ಇಲ್ಲೇ ಇರಾಕ ಆಗಂಗಿಲ್ಲ. ಅವ್ರೇನ್ ಬಹಳ ದೂರ ಹೊಂಟಿಲ್ಲಲ್ಲ, ಇಲ್ಲೇ ಬಾಜುನ ಇರ್ತಾರ, ದಿನ ಬರ್ತಾರ ಹೋಗ್ತಾರ, ನಿನ್ ಭೆಟ್ಟೆ ಆಗ್ತಿರ್ತಾರ ಬಿಡು. ಸುಮ್ಮಿ, ನಿನ್ ದಿನ ಮನೆಗ್ ಬರ್ತೀಯ ಅಲ್ವಾ? ಬರ್ತೀನಿ. ಬರ್ಲಿಲ್ಲ ಅಂದ್ರ ನಾ ಹೋಗಕ್ಕೆ ನಿನ್ಗೆ ಎತ್ತಕೊಂಡು ಬರ್ತೀರಿ, ನೀನ್ ಚಿಂತೆ ಮಾಡ್ಬೇಡ. ವೀಣಾ, ದಿಯಾನ ನಮ್ಮ ಮನೆ ಸೊಸಿ ಆಗಬೇಕು ಅಂತ ನಾನು ಆಗ ಯಾಕೆ ಅಷ್ಟು ಹಠ ಮಾಡಿದೆ ಗೊತ್ತಾಗ್ತಲ್ಲ.
ನೋಡ್ದ್ಯಾ ನಮ್ಮೆಲ್ಲರೂ ಹಾಕಿ ಅವಳು ಸ್ವಂತದೋಳು ಮಾಡ್ಕೊಂಡ್ಬಿಟ್ಟಾಳ. ಸರಿ ದಾದಾ, ನಾ ಅಂದ್ಕೊಂಡಿದ್ಕಿನ ನನ್ನ ಹೆಂಡತಿ ಬ್ಯಾರೇನೆ ಅದಾಳ, ಬ್ಯಾರೇನೆ ಅದಾಳ. ಬಹಳ ಮುಕ್ತ ಸ್ವಚ್ಛ ಮನಸ್ಸಿನಾಕೆ. ಸಣ್ಣ ಮಗು ಹಂಗ ಹೆಂಗ ಅದಾಳ ಅಂದ್ರ, ಈಕಿನ ಕಡೆಗೆ ಯಾರು ಬಂದ್ರ ಗೊತ್ತಿಲ್ಲದನ ಈಕಿನ ಪ್ರೀತಿಯೊಳಗ ಬಿದ್ದ್ಬಿಡ್ತಾರ. ನನಗ ಹೆಂಡತಿ ಅದಾಳ, ಆದ್ರ ಮನ್ಯಾಗ ಎಲ್ರಿಗೂ ಮುದ್ದು ಮಗಳಾಗಳ. ಅಯ್ಯಾ, ಇದೇನಿದ, ನನಗೇನಾಗ್ಯದ? ನನ್ನ ಹೆಂಡತಿ ನನ್ನ ಹೆಂಡತಿ ಅಂತ ಅನ್ನಕತ್ತೀನಿ. ನನಗ ಗೊತ್ತಿಲ್ಲ, ನಾ ಏನಾರ ಈಕೆಗೆ ಬಿದ್ದೀನೇನ? ಏ ಇಲ್ಲ ಇಲ್ಲ ಶಶಾಂಕ, ಅದೆಂಗಾಗ್ತದ? ಆದ್ರೆ ಒಂದು ವರ್ಷ ಆದ್ಮ್ಯಾಗ ಈಕೆ ನಮ್ಮನ್ನು ಬಿಟ್ಟು ಹೋದ್ರ ಮನ್ಯಾಗಿರೋರ ಪರಿಸ್ಥಿತಿ? ಏ ಶಶಾಂಕ, ನಿನ್ನ ಪರಿಸ್ಥಿತಿ ಎಲ್ಲರ್ಕಿನ್ನ ಹೆಚ್ಚಿಗೆ ನನಗ ದುಃಖ ಆಗ್ತದೇನೋ. ದಿಯಾ ಸುಮ್ಮಿ ಸಾಕು ಮಾಡ್ರಿ ಅನ್ನ, ಎಷ್ಟು ಹೇಳ್ತೀರಿ? ದಿಯಾ ಸುಮ್ಮನಾಗವ, ಸುಮ್ಮಿ ಸುಮ್ಮನಾಗ. ಏ ಆಕೆ ಬೇರೆ ಯಾವ ಊರಿಗೂ ಹೊಂಟಿಲ್ಲ, ಇದೇ ಊರ್ನಾಗ ಇರ್ತಾಳ. ಹೆಣ್ಣು ಮಗಳು ಆಚೆ ಕಳಿಸ್ಕೊಡುವಾಗ ನಗ್ನಕ್ಕೆ ತಿರ್ಬೇಕು. ನಗ್ರಿ ಬಾ, ನಡಿ ಬಾ. ಬೇರೆ ಯಾದರೆ ಜೀನಿಲ್ಲ, ಜೇನುಗೂಡು ನಾವೆಲ್ಲ, ಬೇರೆ ಯಾದರೆ ಜೀನಿಲ್ಲ.